ಅರ್ಜುನ್ ಅವನ ಹೆಂಡತಿ ಮಂಜು ಮತ್ತೆ 15 ವರ್ಷದ ಮಗ ಸೂರಜ್ ಜೊತೆ ಹೊಲ ಉಳ್ತಾ ಇದ್ದ. ಅರ್ಜುನ್ ಒಬ್ಬ ರೈತ, ಆದರೆ ಕೆಲವು ವರ್ಷಗಳಿಂದ ಅವನ ಅಣೆ ಬರಹ ಸರಿಯಾಗಿರಲಿಲ್ಲ. ಒಂದಿನ ಅರ್ಜುನ್ ಅವನ ಮಗನ ಜೊತೆ ತರಕಾರಿ ತಗೊಳ್ತಿದ್ದ. ಅಷ್ಟರಲ್ಲಿ ಹಳ್ಳಿಯ ಜಮೀನ್ದಾರರು ಕಲ್ಲು ಅವರ ಜೊತೆಗಾರ ಹರಿಯ ಜೊತೆ ಅಲ್ಲಿಗೆ ಬಂದ್ಬಿಡ್ತಾರೆ. ಅರೆ ಅರ್ಜುನ್, ಏನಪ್ಪಾ ಈ ಕಡೆ ಬಂದಿದ್ಯಾ? ಅಣ್ಣ, ನಿಮ್ಗೆ ಗೊತ್ತಲ್ಲ ಅಣ್ಣ, ನಾನೊಬ್ಬ ರೈತ. ಒಬ್ಬ ರೈತ ಹೊಲದಲ್ಲಿ ದುಡಿಯೋದ್ ಬಿಟ್ಟು ಬೇರೇನ್ ಮಾಡೋಕ್ಕಾಗುತ್ತೆ? ಅಲ್ಲಪ್ಪ, ನನಗ್ ಬಂದಿರೋ ಮಾಹಿತಿ ಪ್ರಕಾರ ನೀನ್ ಸುಮಾರು ವರ್ಷಗಳಿಂದ ಹೊಲದಲ್ಲೂ ದುಡಿತಿಲ್ವಂತೆ. ನಿಮ್ಗೆ ಎಷ್ಟಲ್ಲ ಹೇಳಿದ್ದೀನಿ ಮನೇಲಿ ಪೂಜೆ ಪುನಸ್ಕಾರ ಮಾಡಿಸು ಅಂತ, ಆದ್ರೆ ನೀನ್ ನನ್ ಮಾತೇ ಕೇಳಲ್ಲ. ನಾನೆಲ್ಲ ಮಾಡಿ ನೋಡ್ಬಿಟ್ಟಿದ್ದೀನಿ ಮುಖ್ಯಸ್ಥರೇ, ಬಡವ್ರಿಗೂಟ, ಪೂಜೆ ಪುನಸ್ಕಾರ, ಹೋಮ, ಹವನ, ಆದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ನನ್ನ ಬೆಳೆ ಎಲ್ಲ ಯಾಕೆ ಹಾಳಾಗ್ತಿದೆ ಅಂತ. ಅರೆ ಅರ್ಜುನ್, ಒಂದೊಂದ್ಸಲ ಈ ರೀತಿ ಆಗುತ್ತೆ. ನಾವ್ ಯಾವ ಹೊಲದಲ್ಲಿ ಬೆಳೆ ಬೆಳಿತಿದೀವೋ, ಯಾವ ಹಣ್ಣಿನ ಬೀಜ ಬಿತ್ತುತ್ತಿದೀವೋ, ಆ ಭೂಮಿ ಆ ಬಿತ್ತಿದಂತ ವ್ಯಕ್ತಿನ ಸ್ವೀಕಾರ ಮಾಡೋದಿಲ್ಲ. ನೀವೇನ್ ಹೇಳ್ತಿದ್ದೀರೋ ನಂಗೆ ಚೂರು ಅರ್ಥ ಆಗ್ತಿಲ್ಲ. ಅರೆ ಅರ್ಜುನ್, ವಿಷಯ ಏನಂದ್ರೆ, ಯಾವಾಗ ಭೂಮಿ ತನ್ನ ಮಾಲೀಕನ ಸ್ವೀಕಾರ ಮಾಡೋದಿಲ್ವೋ ಆಗ ಆ ವ್ಯಕ್ತಿ ಆ ಭೂಮಿನ ಬೇರೆಯವ್ರಿಗೆ ಮಾರ್ಬಿಡ್ಬೇಕಾಗುತ್ತೆ, ಇಲ್ಲಾಂದ್ರೆ ದಾನ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಕಾಡ್ಗೋಗಿ ಆ ಭಗವಂತನ ಆರಾಧನೆ ಮಾಡ್ಬೇಕಾಗುತ್ತೆ. ಅಯ್ಯೋ, ನಿಂಗೆ ಇನ್ನೂ ಅರ್ಥ ಆಗಿಲ್ವೇನಪ್ಪ. ಮುಖ್ಯಸ್ಥರು ಏನ್ ಹೇಳ್ತಿದಾರಂದ್ರೆ, ನಿಮ್ ಪ್ರತಿ ವರ್ಷ ನಷ್ಟದ ಮೇಲೆ ನಷ್ಟ ಆಗ್ತಾನೆ ಇದೆ, ನಿನ್ನ ಭೂಮಿನ ಮುಖ್ಯಸ್ಥರು ಮಾರ್ಬಿಡು, ಅವ್ರು ನಿಂಗೆ ಒಳ್ಳೆ ಬೆಲೆನೆ ಕೊಡ್ತಾರೆ. ಹೇಗಿದ್ರು ನೀನು ನಿನ್ನ ಹೆಂಡತಿ ತುಂಬಾ ಚೆನ್ನಾಗೇ ಓದ್ಕೊಂಡಿದ್ದೀರಾ, ಪಟ್ಟಣಕ್ಕೆ ಹೋಗಿ ಇಬ್ರು ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ, ನಿಂಗೆ ಈ ಹೊಲ ಗದ್ದೆ ಎಲ್ಲ ಕೈ ಹಿಡಿತಲ್ಲ ಕಣ್ಣಣ್ಣ. ಹಾ, ಹಂಗಲ್ಲ ಹರಿಯಣ್ಣ, ನಾನೊಬ್ಬ ರೈತನ ಮಗ ಅಲ್ವಾ, ಮತ್ತಿದ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪ್ರತಿ ಉಸಿರಲ್ಲೂ ಹೊಲನೇ ತುಂಬಿಕೊಂಡಿದೆ. ನಾನು ನನ್ನ ಜಮೀನ್ ಮಾರಿ ಬೇರೆಯವ್ರ ಕೈ ಕೆಳಗಡೆ ಯಾಕೆ ಕೆಲಸ ಮಾಡ್ಬೇಕು? ಮತ್ತಿದನ್ ಮರಿಬೇಡಿ, ಕೆಲ್ಸದವನು ಎಷ್ಟೇ ದೊಡ್ಡವನಾದ್ರೂ ಕೂಡ ಅವನ ತಲೆ ಯಾವಾಗ್ಲೂ ಮಾಲೀಕರ ಕಾಲ್ ಕೆಳಗಡೆನೆ ಇರುತ್ತೆ. ಇಷ್ಟನ್ನ ಹೇಳಿ ಅರ್ಜುನ್ ಅವನ ಮಗ ಸೂರಜ್ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಂದ ಹೋಗಿದ ತಕ್ಷಣನೇ ಹರಿಯ ಅವನ ಕುತಂತ್ರ ಬುದ್ಧಿಯಿಂದ ಜಮೀನ್ದಾರ್ಗೆ ಹೀಗ್ ಹೇಳ್ದ. ನಾನು ತುಂಬಾ ಜನ ಧೈರ್ಯವಂತರನ್ನ ನೋಡಿದೀನಿ ಮುಖ್ಯಸ್ಥರೇ, ಆದ್ರೆ ಈ ಅರ್ಜುನ್ ಅಂತ ಧೈರ್ಯವಂತನ ಎಲ್ಲೂ ನೋಡ್ಲಿಲ್ಲ ನಾನು. ಕಳೆದ 5 ವರ್ಷದಿಂದ ಇವನ್ ಬೆಳೆ ಎಲ್ಲ ಹಾಳಾಗ್ತೈತೆ, ಮತ್ತೆ ಇವನ್ ಮೇಲೆ ಬ್ಯಾಂಕ್ ಸಾಲ ಬೇರೆ, ಮತ್ತೆ ಊರಲ್ಲಿ ಇನ್ನ ಎಷ್ಟೊಂದ್ ಜನರ ಸಾಲ ಮಾಡ್ಕೊಂಡವನೇ ಅಂತ ಎಲ್ರು ಹೇಳ್ತಾ ಇರ್ತಾರೆ ಮುಖ್ಯಸ್ಥರೇ. ಗೊತ್ತಿಲ್ಲ ಯಾವ ಮಣ್ಣಿಂದ ಮಾಡೋರು, ಸೋಲೇ ಒಪ್ಕೊಳ್ಳಲ್ಲ ಅಂತ ಮುಖ್ಯಸ್ಥರೇ. ಗಟ್ಟಿ ಮಣ್ಣಿದು ಅರಿ, ಮತ್ ಮರಿಬೇಡ, ಆ ಮಣ್ಣ ಯಾವತ್ತಿದ್ರು ಮಣ್ಣೆ, ಇವನು ಒಂದಿನ ಪುಡಿ ಆಗ್ತಾನೆ. ಯಾವತ್ತು ಸಾಲ್ಗಾರ್ ಇವನ್ಗೆ ನಾಲ್ಕು ಕಡೆಯಿಂದ ಮೇಲ್ ಬೀಳ್ತಾರೋ ಅವತ್ ಗೊತ್ತಾಗುತ್ತೆ ಇವನ್ ಎಂತ ಧೈರ್ಯವಂತ ಅಂತ. ಆದ್ರೆ ನಂಗೆ ಒಂದ್ ವಿಷಯ ಅರ್ಥ ಆಯ್ತಲ್ಲ ಮುಖ್ಯಸ್ಥರೇ, ನೀವೇಕೆ ಅವನ್ ಭೂಮಿ ಮೇಲೆ ಕಣ್ಣಾಕಿದ್ದೀರಾ? ನಿಮ್ಮ ಹತ್ರ ಎಷ್ಟೊಂದ್ ದುಡ್ಡಿದೆ, ನೀವ್ ಯಾರ ಭೂಮಿ ಬೇಕಾದ್ರೂ ಖರೀದಿ ಮಾಡ್ಬೋದು. ಅವನ್ ಜಮೀನಲ್ಲಿ ಅಂತದ್ ಏನೈತೆ ಅಂತ ನೀವ್ ಅವನ ಹಿಂದೆ ಬಿದ್ದಿದ್ದೀರಾ? ಹಾ, ಆ ಜಮೀನಲ್ಲಿ ನಾನು ಎಣ್ಣೆ ಅಂಗಡಿ ನಡೆಸ್ತೇನೆ. ಅಲ್ಲ, ನೀವ್ ಏನ್ ಮಾತಾಡ್ತಾ ಇದ್ದೀರಿ ಮುಖ್ಯಸ್ಥರೇ? ನಿಮ್ಮ ಹತ್ರ ಸರ್ಕಾರ ಕೊಟ್ಟಿರೋ ಲೈಸೆನ್ಸ್ ಏನಾದ್ರೂ ಇದೆಯಾ? ಅಯ್ಯೋ ದಡ್ಡ, ಅವನ ಜಮೀನು ಊರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಕಾಡಿನ ದಾರಿ ಶುರು ಆಗೋದು ಅಲ್ಲಿಂದಾನೆ. ಅಲ್ಲಿ ಯಾರು ಜಾಸ್ತಿ ಓಡಾಡೋದು ಇಲ್ಲ, ಯಾರಿಗೂ ಯಾವುದೇ ತರದ ಅನುಮಾನ ಕೂಡ ಬರಲ್ಲ. ಅಯ್ಯೋ ಅದಂಗಿರ್ಲಿ, ಇವಾಗ ಏನ್ ಮಾಡೋದು? ಅವನಂತೂ ಒಪ್ಕೋತಾ ಇಲ್ಲ, ಅವನು ಯಾವುದೇ ಕಾರಣಕ್ಕೂ ಜಮೀನಂತೂ ಮಾರೋದು ಇಲ್ಲ ಅಂತೆ. ಈಗ ನಾನು ಏನ್ ಮಾಡ್ಬೇಕಂದ್ರೆ, ಆ ಬ್ಯಾಂಕ್ ಅವ್ರಿಗೂ ಮತ್ತೆ ಅರ್ಜುನ್ಗೆ ಸಾಲ ಕೊಟ್ಟವ್ರಿಗೂ ಅವನ ಕೈಲಿ ಸಾಲ ತೀರ್ಸಕ್ಕಾಗಲ್ಲ ಅಂತ ನಂಬಿಸ್ಬೇಕು. ಅದಾದ್ಮೇಲೆ ನೋಡೋಣ ಇವನು ಏನ್ ಮಾಡ್ತಾನೆ ಅಂತ. ಜಮೀನ್ದಾರರು ಅವತ್ತಿನ ದಿನ ಆದ್ಮೇಲೆ ಹಳ್ಳಿ ಜನರನ್ನ ಮತ್ತೆ ಬ್ಯಾಂಕ್ ನ ಮ್ಯಾನೇಜರ್ಗೆ ಅರ್ಜುನ್ ನ ವಿರುದ್ಧವಾಗಿ ತಪ್ಪಾಗಿ ಏನೇನೋ ಹೇಳ್ತಿದ್ದ. ಸ್ವಲ್ಪ ಹೊತ್ತಲ್ಲೇ ಅವ್ರೆಲ್ಲರೂ ಮುಖ್ಯಸ್ಥರು ಹೇಳೋದನ್ನ ತುಂಬಾನೇ ನಂಬ್ತಾ ಇದ್ರು. ಅರ್ಜುನ್ ರೋಡ್ ಬಂದ್ಬಿಟ್ಟಿದ್ದಾನೆ ಅಂತ, ಮತ್ತೆ ಅವನು ಅವರ ದುಡ್ಡನ್ನ ತೀರ್ಸೋದೇ ಇಲ್ಲ ಅಂತ. ಸಾಲಗಾರರು ಅರ್ಜುನ್ ನ ಬದುಕಕ್ಕೆ ಬಿಡೋದಿಲ್ಲ. ಈಗ ನಾವೇನ್ ಮಾಡೋದು ರೀ? ಮೊದ್ಲೆಲ್ಲ ಈ ಸಾಲಗಾರರು ನಮಗೇನು ಬಂದ್ ಕೇಳ್ತಾ ಇರ್ಲಿಲ್ವಲ್ಲ, ನೋಡಿ ಈಗ ಇವರೆಲ್ಲರೂ ಬಂದು ಮನೆ ಸುತ್ತುವರ್ದ್ ಬಿಟ್ಟಿದ್ದಾರೆ. ನಿಮಗ್ ಗೊತ್ತಾ, ನಿನ್ನೆ ಬ್ಯಾಂಕ್ ನ ಮ್ಯಾನೇಜರ್ ಕೂಡ ಪೊಲೀಸ್ ಅವ್ರ ಜೊತೆ ಇಲ್ಲಿಗ್ ಬಂದ್ಬಿಟ್ಟಿದ್ರು, ನಿಮ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ಬಹುಶಃ ಭಗವಂತ ನನ್ನ ಪರೀಕ್ಷೆ ಮಾಡ್ತಾ ಇರ್ಬೇಕು. ನೀವು ಆ 2 ಎಕರೆ ಜಮೀನನ್ನ ಮಾರಿ ಇವ್ರ ಸಾಲ ಎಲ್ಲ ಯಾಕೆ ತೀರ್ಸ್ಬಿಡ್ಬಾರ್ದು? ನಾವು ನಗರಕ್ ಹೋಗಿ ಕೆಲ್ಸ ಮಾಡ್ಕೊಂಡಿರೋಣ. ನೀವು ಓದ್ಕೊಂಡಿದ್ದೀರಾ, ನಾನು ಓದ್ಕೊಂಡಿದ್ದೀನಿ, ನಾವಿಬ್ರು ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಬಹುದು ಅಲ್ವಾ? ಇಲ್ಲ ಮಂಜು, ನಾನ್ ಯಾವುದೇ ಕಾರಣಕ್ಕೂ ನನ್ನ ಜಮೀನ ಮಾರಲ್ಲ. ನಂಗೊತ್ತು ಇದೆಲ್ಲ ಆ ಮುಖ್ಯಸ್ಥರ ಕೆಲ್ಸನೇ ಅಂತ. ನಿಂಗ್ ಗೊತ್ತಿಲ್ಲ ಮಂಜು, ಆ ಮುಖ್ಯಸ್ಥ ತನ್ನೊಬ್ಬ ಒಳ್ಳೆಯವನು ಅಂತ ಮುಖವಾಡ ಹಾಕೊಂಡ್ ಬದುಕ್ತಾ ಇದ್ದಾನೆ, ಆದ್ರೆ ಅವನು ತುಂಬಾನೇ ಕೆಟ್ಟ ಮನುಷ್ಯ.
ನೀವೇನ್ ಹೇಳ್ಬೇಕು ಅಂತ ಇದ್ದೀರಾ? ಹಳ್ಳಿ ಜನ ಮುಖ್ಯಸ್ಥರನ್ನ ಹೊಗಳೋದು ನಿಲ್ಲಿಸ್ತಾನೆ ಇಲ್ಲ, ಯಾಕಂದ್ರೆ ಅವನ ಬಗ್ಗೆ ಯಾರು ಸರಿ ಗೊತ್ತಿಲ್ಲ. ಅವರು ನಮ್ಮ ಪೂರ್ವಜರ ಜಮೀನ್ ಮೇಲೆ ತುಂಬಾ ದಿನ ಕೆಟ್ಕೊಂಡು ಹಾಕ್ತಾ ಇದ್ದಾನೆ. ಅವನ್ ನನ್ನ ಜಮೀನಲ್ಲಿ ಎಣ್ಣೆ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಆದ್ರೆ ನಾನು ಅದನ್ನ ಯಾವ್ದೇ ಕಾರಣಕ್ಕೂ ಆಗಕ್ ಬಿಡಲ್ಲ ಮಂಜು. ಇಷ್ಟನ್ನ ಹೇಳಿ ಅರ್ಜುನ್ ಅವನ ಮಗ ಸೂರಜ್ ಜೊತೆ ಅವನ ಹೊಲದ ಕಡೆ ಹೋಗ್ತಾನೆ. ಹೊಲದ ಕಡೆ ಹೋದ್ಮೇಲೆ ಅರ್ಜುನ್ ಅವನ ಹೊಲನ ಹತ್ತಿರದಿಂದ ನೋಡ್ತಾನೆ. ಅಪ್ಪಾಜಿ, ನಾವು ಪ್ರತಿ ವರ್ಷ ಇಷ್ಟು ಕಷ್ಟಪಟ್ಟು ಬೆಳೆ ತೆಗಿತೀವಿ, ಅರೆ ಬೇರೆಯವ್ರು ಬರೋ ತರ ಲಾಭ ನಮಗ್ ಯಾಕೆ ಬರೋದಿಲ್ಲ? ಒಂದು ನಮ್ ಬೆಳೆಗೆ ಬೆಂಕಿ ಬೀಳುತ್ತೆ, ಇಲ್ಲಾಂದ್ರೆ ಹುಳ ಬೀಳುತ್ತೆ, ಈ ತರ ಯಾಕಾಗುತ್ತೆ? ಚಿಂತೆ ಮಾಡ್ಬೇಡ ಸೂರಜ್, ಈ ಬಾರಿ ಆತರ ಆಗಲ್ಲ. ಈ ಸಲ ನಮ್ ಬೆಳೆ ಮೇಲೆ ಹದ್ದಿನ ಕಣ್ಣಿಡೋಣ, ಬೆಳೆ ಕತ್ತರಿಸೋವರೆಗೂ ನಮ್ಮ ಮನೆಗೆ ಹೋಗೋದ್ ಬೇಡ. ಅರ್ಜುನ್ ಇಷ್ಟ ಹೇಳಿದ್ದ ಅಷ್ಟರಲ್ಲಿ ಅವನ ಕಿವಿಗಳಲ್ಲಿ ಯಾವುದೋ ವಯಸ್ಸಾದ ವ್ಯಕ್ತಿ ಧ್ವನಿ ಕೇಳುತ್ತೆ. ಅರ್ಜುನ್ ತಿರುಗಿ ನೋಡ್ತಾನೆ, ಅಷ್ಟರಲ್ಲಿ ಅವನ ಮುಂದೆ ಒಬ್ಬ ವಯಸ್ಸಾದ ವ್ಯಕ್ತಿ ನಿಂತಿರ್ತಾನೆ. ಅವನು ಅವನ ತಲೆ ಮೇಲೆ ಒಂದು ಗುಂಡಗಿನ ಹ್ಯಾಟ್ ಹಾಕೊಂಡಿರ್ತಾನೆ. ಆ ವ್ಯಕ್ತಿ ಒಂದು ದುಬಾರಿ ಕೋಟ್ ಅನ್ನ ಧರಿಸಿರ್ತಾನೆ. ಯಾರು ನೀವು? ಕ್ಷಮಿಸಿ, ನಿಮ್ನ ಇದಕ್ ಮುಂಚೆ ನಾನು ಇಲ್ಲೂ ನೋಡೇ ಇಲ್ಲ. ನನ್ನ ಹೆಸರು ಶಾಂತಗಳಪ್ಪ, ನಿಮ್ಮಪ್ಪ ನನ್ನ ಶಾಂತ ಪ್ರಸಾದ್ ಅಂತ ಕರೀತಾ ಇದ್ರು. ನಿಮ್ಗೆ ನಮ್ಮಪ್ಪ ಗೊತ್ತಾ? ಬರೀ ಗೊತ್ತಾ ಅಲ್ಲ, ನಾನು ಮತ್ತೆ ನಿಮ್ಮಪ್ಪ ತುಂಬಾ ಒಳ್ಳೆ ಗೆಳೆಯರು. ಅದೇ, ನಾನು ನಿಮ್ಮ ಯಾವತ್ತು ಊರಲ್ಲಿ ನೋಡೇ ಇಲ್ವಲ್ಲ. ಅಯ್ಯೋ, ಊರೆಲ್ಲ ಮುಟ್ಟಾಳ್ರ ಮಧ್ಯೆ ಬದುಕೋಕೆ ನಂಗೆ ಇಷ್ಟ ಇಲ್ಲಪ್ಪ. ನಿಂಗೆ ಅಲ್ಲೊಂದು ಮನೆ ಕಾಣಿಸ್ತೈತಲ್ಲ, ನಾನು ಅಲ್ಲೇ ಅಪ್ಪ ವಾಸ ಮಾಡೋದು. ಶಾಂತಾರಾಮ್ ಹೇಳಿದ್ದಕ್ಕೆ ಅರ್ಜುನ್ ಮುಂದ್ಗಡೆ ನೋಡ್ತಾ ಇದ್ದ. ಅರ್ಜುನ್ ನೋಡ್ತಾನೆ, ಅವನ ಹೊಲದಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕಾಟೇಜ್ ಮಾಡಿರ್ತಾರೆ. ಬಹುಶಃ ನೀನ್ ಈ ಕಡೆ ಬಂದಾಗ ಕೆಲಸದಲ್ಲಿ ಮುಳುಗೋಗಿರೋದ್ರಿಂದ ನೀನ್ ಈ ಕಡೆ ನೋಡೇ ಇಲ್ಲ ಅನ್ಸುತ್ತೆ. ಅದಂಗಿರ್ಲಿ, ಈ ವರ್ಷ ಏನಾಕಿದ್ಯಾ? ಈ ವರ್ಷ ನಾನು ಸಾಸಿವೆ ಹಾಕೋಣ ಅನ್ಕೊಂಡಿದ್ದೀನಿ, ಆದ್ರೆ ನಂಗೆ ಗೊತ್ತಿಲ್ಲ ಆಗುತ್ತೋ ಇಲ್ವೋ. ಯಾಕಂದ್ರೆ ನನ್ನ ಮೇಲೆ ಎಷ್ಟು ಸಾಲ ಇದೆ ಅಂದ್ರೆ ಬಹುಶಃ ಈ ವರ್ಷ ಯಾರು ಸಾಲನೂ ಕೊಡಲ್ಲ ಅನ್ಸುತ್ತೆ. ಅದರಿಂದ ನಾನು ಪಟ್ಟಣಕ್ಕೋಗಿ ಬೀಜ ತರ್ಬೋದಿತ್ತು. ನಾನು ಹಿಂಗೆ ಸಹಾಯ ಮಾಡ್ತೀನಿ ಕಣಪ್ಪ. ನೋಡು, ಸಾಸಿವೆ ಮತ್ತೆ ಗೋಧಿನ ನಮ್ಮ ದೇಶದಲ್ಲಿ ತುಂಬ ಜನ ಬೆಳೀತಾರೆ. ನೀನು ಹೊಲದಲ್ಲಿ ಏನು ಬೆಳಿಬೇಕಂದ್ರೆ ಅದರಿಂದ ನೀನು ಮಾರ್ಕೆಟಲ್ಲಿ ಬ್ರ್ಯಾಂಡ್ ಮಾಡಿ ಮಾರೋ ಅಂಥದ್ದು. ನಂಗೆ ನೀವು ಹೇಳಿದ ಅರ್ಥ ಆಗ್ತಿಲ್ಲ. ನಾನು ಹೇಳೋದೇನಂದ್ರೆ, ನೀನು ಈ ವರ್ಷ ನಿನ್ನ ತೋಟದಲ್ಲಿ ಜೋಳನ ಬೆಳಿ, ಮತ್ತದನ್ನು ನೀನು ಪಾಪ್ಕಾರ್ನ್ ಆಗಿ ಬದಲಾಯಿಸಿ ನಿನ್ನ ಹೆಸರು ಇಟ್ಕೊಂಡು ಬ್ರ್ಯಾಂಡ್ ಆಗಿ ಮಾರು. ನನ್ನ ನಂಬು, ಕೆಲವೇ ವರ್ಷದಲ್ಲಿ ನೀನು ಎಷ್ಟು ಶ್ರೀಮಂತ ಆಗ್ತಿ ಅಂದ್ರೆ ನೀನು ಊಹೆ ಕೂಡ ಮಾಡಿರಲ್ಲ. ಇಷ್ಟನ್ನ ಹೇಳಿ ಶಾಂತಾ ಪ್ರಸಾದ್ ಅವನಿಗೆ ಕೆಲವು ಜೋಳದ ಕಾಳುಗಳನ್ನ ಕೊಡ್ತಾನೆ. ಏನಿದು? ಇದು ತುಂಬಾನೇ ಬೆಲೆ ಬಾಳೋ ಜೋಳದ ಬೀಜ. ಯಾವಾಗ ಯಾವಾಗ ನೀನ್ ಈ ಬೀಜನ ಉಳ್ತೀಯೋ, 2 ತಿಂಗಳು ಮುಳುಗಿಯೋದ್ರೊಳಗೆ ನಿನ್ ಹೊಲ ಹಸರಾಗ್ಬಿಡುತ್ತೆ. ಇಷ್ಟನ್ನ ಹೇಳಿ ಶಾಂತಾ ಪ್ರಸಾದ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಪ್ಪ, ಹಾಗಾದ್ರೆ ನಾವ್ ಈ ವರ್ಷ ಜೋಳದ ಬೀಜನೇ ಹಾಕ್ತೀವಾ? ನಮ್ಮ ಹತ್ರ ಇದನ್ ಬಿಟ್ರೆ ಬೇರೆ ದಾರಿ ಏನಿದೆ ಸೂರಜ್? ಹಾಗೆ ಶಾಂತಾ ಪ್ರಸಾದ್ ಅವ್ರು ಹೇಳಿದ ಮಾತಲ್ಲಿ ಸತ್ಯನೇ ಇದೆ ಅಲ್ವಾ? ನಿಜ ಏನಂದ್ರೆ ಅವ್ರು ನಂಗೆ ವ್ಯಾಪಾರದ ಹೊಸ ದಾರಿ ತೋರಿಸಿದ್ದಾರೆ. ಅರ್ಜುನ್ ಶಾಂತಾ ಪ್ರಸಾದ್ ಕೊಟ್ಟಿದ್ದಂತ ಜೋಳದ ಕಾಳುಗಳನ್ನ ಅವನ ಹೊಲದಲ್ಲಿ ಬಿತ್ ಬಿಡ್ತಾನೆ. ಒಂದ್ ವಾರದ ನಂತರ ಅರ್ಜುನ್ ನೋಡ್ತಾನೆ, ಅವನ ತೋಟದಲ್ಲಿ ಜೋಳ ತುಂಬಾನೇ ಚೆನ್ನಾಗ್ ಬೆಳೆದಿರುತ್ತೆ. ಅಯ್ಯೋ, ಇದೆಂತ ಆಶ್ಚರ್ಯ ಸೂರಜ್, ನಾನು ಈ ತರ ಯಾವತ್ತೂ ಬೆಳೆದೇ ಇರ್ಲಿಲ್ಲ. ನಂಗೆ ಅನ್ನಿಸ್ತಿದೆ ಈ ಶಾಂತಾ ಪ್ರಸಾದ್ ಅವರು ಖಂಡಿತ ಯಾರೋ ವಿಜ್ಞಾನಿನೇ ಇರ್ಬೇಕು. ಏನು, ನಂಗೇನು ಅರ್ಥ ಆಗ್ತಿಲ್ಲ ಅಪ್ಪಾಜಿ. ಅಂದ್ರೆ ಜೋಳ ಕೂಡ ಇಷ್ಟು ಬೇಗ ಬೆಳೆಯಲ್ಲ ಕಣೋ? ನಾನು ಶಾಂತಾ ಪ್ರಸಾದ್ ಅವ್ರನ್ನ ವಿಜ್ಞಾನಿ ಅಂತ ಯಾಕೆ ಕರೆದೆ ಅಂದ್ರೆ, ಯಾಕಂದ್ರೆ ವಿಜ್ಞಾನಿಗಳು ಜನ ಕಡಿಮೆ ಇರೋ ಕಡೆ ವಾಸ ಮಾಡೋಕೆ ತುಂಬಾ ಇಷ್ಟಪಡ್ತಾರೆ. ಹದಿನೈದೇ ದಿನಗಳಲ್ಲಿ ಜೋಳದ ಫಸಲು ತುಂಬಾ ಚೆನ್ನಾಗಿ ಬೆಳೆದು ಬಿಡುತ್ತೆ. ಅರ್ಜುನ್ ಅವನ ಹೆಂಡತಿ ಜೊತೆ ಸೇರಿ ಆ ಫಸಲನ್ನೆಲ್ಲ ಕತ್ತರಿಸ್ಬಿಡ್ತಾನೆ. ಅವನಿಗೆ ಸಿಟಿಯಲ್ಲಿ ಒಬ್ಬ ಸ್ನೇಹಿತ ಇದ್ದ. ಅವನು ಒಂದು ಅಂಗಡಿ ಒಂದು ಮಾಲ್ನ ಹತ್ರ ವರ್ಷಗಳಿಂದ ಖಾಲಿ ಇತ್ತು. ಅರ್ಜುನ್ ಅವನ ಸ್ನೇಹಿತನಿಂದ ಸ್ವಲ್ಪ ಸಮಯಕ್ಕೆ ಆ ಅಂಗಡಿನ ಕೇಳ್ದ. ಅರ್ಜುನ್ ಆ ಜೋಳದಿಂದ ಪಾಪ್ಕಾರ್ನ್ ಮಾಡ್ತಾ ಇದ್ದ. ಮತ್ತೆ ಸಿಟಿಲಿ ಅರ್ಜುನ್ನ ಹೆಂಡತಿ ಮಂಜು ಮತ್ತೆ ಅವನ ಮಗ ಸೂರಜ್ ಪಾಪ್ಕಾರ್ನ್ ಮಾರಾಟ ಮಾಡ್ತಿದ್ರು. ಕೆಲವೇ ವರ್ಷಗಳಲ್ಲಿ ಅರ್ಜುನ್ನ ಪಾಪ್ಕಾರ್ನ್ ಸೂರಜ್ ಅನ್ನೋ ಬ್ರ್ಯಾಂಡ್ ಇಂದ ಪ್ರಸಿದ್ಧಿ ಪಡೀತು. ಅರ್ಜುನ್ ಇಷ್ಟೊಂದು ಮುಂದುವರೆದಿರೋದನ್ನ ನೋಡಿ ಜಮೀನ್ದಾರ ಯೋಚಿಸ್ತಾ ಇದ್ದ. ಜಮೀನ್ದಾರ ಅವನ ಜೊತೆಗಾರ ಹರಿಯಾಗಿ ಹೇಳ್ದ, ಅಯ್ಯೋ ನಂಗಂತೂ ಅರ್ಥನೇ ಆಗ್ತಿಲ್ಲ, ರಾತ್ರೋ ರಾತ್ರಿ ಅರ್ಜುನ್ ಶ್ರೀಮಂತ ಹೇಗಾದ ಅಂತ. ಅವನ್ ಮೇಲಿದ್ದ ಸಾಲಗಳನ್ನೆಲ್ಲ ತೀರ್ಸ್ಕೊಂಡು ಬ್ಯಾಂಕ್ ಸಾಲ ಕೂಡ ಹೇಗ್ ತೀರ್ಸ್ಕೊಂಡ? ನಿಂಗನ್ನಿಸ್ತಿಲ್ವಾ ರೀ, ಇದ್ರಲ್ಲೆಲ್ಲ
ವಿಚಿತ್ರವಾಗಿದೆ ಅಂತ. ನಂಗೂ ಹಂಗೆ ಅನಿಸ್ತದೆ ಕಣಣ್ಣ. ಆದ್ರೆ ನಾವೇನ್ ಮಾಡಕ್ಕಾಯ್ತದೆ? ನೀವು ಪ್ರತಿ ವರ್ಷ ಅರ್ಜುನ್ ಬೆಳೆಗೆ ಬೆಂಕಿ ಹಚ್ತಾ ಇದ್ರಿ, ಇಲ್ಲಾಂದ್ರೆ ಯಾವ್ದಾದ್ರು ಕೆಮಿಕಲ್ ಹಾಕಿ ಒಂದ್ ಬೆಳೆ ಎಲ್ಲ ಹಾಳು ಮಾಡೋ ತರ ಮಾಡ್ತಾ ಇದ್ರಿ, ಮತ್ತೆ ನೀವು ಈ ಸಲನೂ ಅದೇ ತರಾನೇ ಮಾಡಿದ್ರಿ. ಆದ್ರೆ ನಿಮ್ಗೆ ಏನು ಉಪಯೋಗನೇ ಆಗ್ಲಿಲ್ವಲ್ಲ. ಅರೆ, ಇದನ್ನ ಯೋಚನೆ ಮಾಡಿ ಮಾಡಿನೆ ನನ್ನ ತಲೆ ಹಾಳಾಗೋಗಿದೆ ಹರಿ. ನಾನು ಅವ್ನು ಬೆಳೆದಿರೋ ಜೋಳಕ್ಕೆ ಬೆಂಕಿ ಹಚ್ಚಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವ್ನ ಬೆಳೆಗೆ ಬೆಂಕಿ ಹತ್ತೇ ಇಲ್ಲ. ನಾನು ಎಲ್ಲ ತರ ಬೆಳೆ ನಾಶ ಮಾಡೋ ಕೆಮಿಕಲ್ನೂ ಹಾಕ್ದೆ, ಆದ್ರೆ ಅವ್ನ ಜೋಳದ ಬೆಳೆಗೆ ಯಾವುದೇ ಕೆಮಿಕಲ್ಲು ಏನು ಮಾಡೋಕ್ಕಾಗ್ಲಿಲ್ವಲ್ಲ. ನಂಗೆ ಇದ್ರಲ್ಲಿ ಏನೋ ವಿಚಿತ್ರ ಅನಿಸಿದೆ ಹರಿ. ಮತ್ತೆ ಯಾವುದೇ ಕಾರಣಕ್ಕೂ ಜೋಳ 15 ದಿನದಲ್ಲಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅವನು ಖಂಡಿತ ಮಾತಮಂತ್ರ ಮಾಡ್ಸವನೆ. ಇವತ್ ರಾತ್ರಿ ನಾವೊಂದ್ ತೋಟದಲ್ಲೇ ಮಲ್ಕೊಂಡ್ರೆ ಹೆಂಗಣ, ಅವಾಗ ನಮ್ಗೇನಾದ್ರು ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದಲ್ವೇ? ಜಮೀನ್ದಾರ ಹರಿಯ ಜೊತೆ ಅರ್ಜುನ್ನ ಹೊಲದ ಹತ್ರ ಹೋಗ್ತಾನೆ. ಮತ್ತ ಅವರಿಬ್ರು ರಾತ್ರಿ ವೇಳೆಯಲ್ಲಿ ಅರ್ಜುನ್ನ ಜೋಳದ ತೋಟವನ್ನ ಹಾಗೆ ನೋಡ್ತಿದ್ರು. ಆದ್ರೆ ಮಧ್ಯರಾತ್ರಿ ಆದ್ಮೇಲೆ ಅವರಿಬ್ರು ಏನನ್ನ ನೋಡಿದ್ರೋ ಅದನ್ನ ನೋಡಿ ಅವರು ಆಶ್ಚರ್ಯದಿಂದ ದಂಗಾಗ್ಬಿಡ್ತಾರೆ. ಅವ್ರು ನೋಡ್ತಾರೆ, ಅರ್ಜುನ್ನ ಹೊಲದ ಎದುರುಗಡೆ ಒಂದು ಮೈದಾನದಲ್ಲಿ ಬಣ್ಣ ಬಣ್ಣದ ಕಿರಣಗಳು ಮೂಡ್ತಾ ಇದ್ವು. ಮತ್ತೆ ಅಲ್ಲಿ ಒಂದು ಸುಂದರವಾದ ಕಾಟೇಜ್ ಬಂದ್ಬಿಡುತ್ತೆ. ಆ ಸುಂದರವಾದ ಕಾಟೇಜ್ ನಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ಕೋಲಿತ್ತು. ಆ ವ್ಯಕ್ತಿ ಆ ಕೋಲಿನಿಂದ ಆ ಬೆಳೆಗೆ ಸ್ಪರ್ಶ ಮಾಡಿದ ಕೂಡ್ಲೇ ಬೆಳೆ ಆದಷ್ಟು ಬೇಗ ಬೆಳೆದು ತಯಾರಾಗಿದ್ವು. ಹರಿ, ನಾನ್ ನೋಡಿದ್ನ, ನೀನು ನೋಡ್ದ ಅಲ್ಲಿ? ಓ ನೋಡ್ದೆ ಮುಖ್ಯಸ್ಥರೇ, ಇವನ್ ಯಾನೋ ಜಾದುಗಾರನೇ ಇರ್ಬೇಕು ಕಣಪ್ಪ. ಅನ್ಸ್ತದೆ ಇವನೇ ಅರ್ಜುನ್ಗೆ ಸಹಾಯ ಮಾಡಿರ್ಬೇಕು. ಇವಾಗ ನಾವೇನ್ ಮಾಡ್ಬೇಕು ಹರಿಯ? ನಂಗನ್ಸ್ತದೆ ನೀವು ಅರ್ಜುನ್ ಹತ್ರ ತೋಟ ಕಿತ್ಕೊಳ್ಳೋ ಕನ್ಸ್ನ ಬಿಟ್ಟು ಇಲ್ಲಿಂದ ಬಾಯಿ ಮುಸ್ಕೊಂಡು ಹೋಯ್ತಾ ಇರ್ಬೇಕಂತ. ಅದೇ ನನಗೂ ನಿಮ್ಗೂ ಒಳ್ಳೇದು. ಇಲ್ಲ, ಈ ಜಾದುಗಾರ ಯಾರು ಅಂತ ನಾನು ಕಂಡಿಡಿಲೇಬೇಕು. ಮತ್ ಇವನ್ ಯಾಕೆ ಅರ್ಜುನ್ ಸಹಾಯ ಮಾಡ್ತಾ ಇದ್ದಾನೆ ಅಂತ. ಇಷ್ಟನ್ನ ಹೇಳಿ ಜಮೀನ್ದಾರು ಆ ವ್ಯಕ್ತಿಯ ಮುಂದೆ ಬಂದ್ ನಿಂತ್ಕೊಂಡ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆದ್ರೆ ಶಾಂತ ಪ್ರಸಾದ್ ಆಗಿರ್ತಾನೆ. ಯಾರು ನೀನು? ಅರ್ಜುನ್ಗೆ ಯಾಕೆ ಸಹಾಯ ಮಾಡ್ತಾ ಇದೀಯಾ? ಪ್ರಶ್ನೆ, ನಾನು ಅರ್ಜುನ್ಗೆ ಯಾಕೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಪ್ರಶ್ನೆ ಏನಂದ್ರೆ ನೀನ್ ಯಾಕೆ ಅವನ್ನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಆದ್ರೆ ನೀವ್ ಯಾರು? ನಾನೊಬ್ಬ ಜಾದುಗಾರ, ಬೇರೆ ಪ್ರಪಂಚದಲ್ಲಿ ವಾಸ ಮಾಡೋದು. ಅರ್ಜುನ್ ತೋಟದಿಂದಗಡೆ ಒಂದು ಬೇರೆ ಪ್ರಪಂಚದ ಬಾಗ್ಲಿದೆ. ನಾನಿಲ್ಲಿ ಮನ್ಸೂನ್ ತರ ಓಡಾಡಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ. ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ ನೀನ ಪಾಪದ ಒಂದು ಬಳ್ಳಿನ ಹೇಗ ಹಾಳು ಮಾಡ್ತಾ ಇದ್ದೆ ಅಂತ. ಆದ್ರೆ ಈಗ ನಿನ್ ಕಥೆ ಮುಗೀತು. ಇಷ್ಟನ್ನ ಹೇಳಿ ಶಾಂತ ಪ್ರಸಾದ್ ಆ ಕೋಲಿನಿಂದ ಆ ಮುಖ್ಯಸ್ಥನಿಗೆ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದ ಕೂಡ್ಲೆ ಹರಿಯ ಮತ್ತೆ ಜಮೀನ್ದಾರರು ಒಂದು ದೃಷ್ಟಿಬೊಂಬೆ ಆಗ್ಬಿಡ್ತಾರೆ. ಶಾಂತ ಪ್ರಸಾದ್ ನಗ್ತಾ ಹೇಳ್ತಾರೆ, ಇನ್ಮೇಲಿಂದ ನೀವು ಅರ್ಜುನ್ ತೋಟಕ್ಕೆ ಕಾವಲುಗಾರರಿದ್ದಂಗೆ ಆಯ್ತಾ? ಇಷ್ಟನ್ನ ಹೇಳಿ ಶಾಂತ ಪ್ರಸಾದ್ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಮತ್ತೆ ಅರ್ಜುನ್ ಅದಾದ್ಮೇಲೆ ಶಾಂತ ಪ್ರಸಾದ್ಗೆ ಯಾವತ್ತು ಸಿಗೋದಿಲ್ಲ. ಅವನ್ಗೆ ಶಾಂತ ಪ್ರಸಾದ್ ಯಾರು ಅನ್ನೋ ವಿಷಯ ಯಾವತ್ತೂ ಗೊತ್ತಾಗೋದಿಲ್ಲ. ಆದ್ರೆ ಅರ್ಜುನ್ನ ಜೋಳದ ಫಸಲು ಇಂದಿಗೂ ಕೂಡ ಅಷ್ಟೇ ಬೇಗ ಬೆಳೆದು ನಿಂತ್ಕೊಳ್ಳುತ್ತೆ. ಅರ್ಜುನ್ನ ಸೂರಜ್ ಅನ್ನೋ ಹೆಸರಿನ ಪಾಪ್ಕಾರ್ನ್ ಬ್ರ್ಯಾಂಡ್ ಇಡೀ ದೇಶದಲ್ಲಿ ಪ್ರಸಿದ್ಧಿನ ಪಡೆಯುತ್ತೆ. ಮತ್ತೆ ಅರ್ಜುನ್ ಇವತ್ತು ಕೂಡ ಜೋಳದ ಫಸಲನ್ನೇ ತೆಗೀತಿರ್ತಾನೆ.